7. So guys, ivattu nanu nimgoskara tannida ivattu onta wide look alli kemshak manidini. So guys, ivattu nanu different ag ond video madidini, adu ivattu ond different ivattu tarisidini. Idu nodi Flipkart inna ond tarisidini ond product, nim thumbnail nodidre artha agirutte. Thumbnail plus adu idu odirthiralla thumbnail and the name adu nanu nodidre nimge gothagirutte. Ivattu nanu ond svalpa bere try train madana anta sunglasses, but is sunglasses alla bere tarane glasses idu. Nanu idalla power iralla yenandre night out nimge power ise to kammi idre illanda enkoli sunnanna nodbek neevu with this specs. So ava neevu aaramaga nodabodu matte two types of specs irutte idalli link igala kottirtini ivaga ella ella bitre yen use iralla. So banni unbox maona. So guys, ivattu namma hatra ond product ide. ಸೊ ಫ್ಲಿಪ್ಕಾರ್ಟ್ ಇಂದ ತರಿಸಿದ್ರು ಈ ಪ್ರೈಸ್ ಇದು ಪ್ರೈಸ್ ಬಂದು ನಾನು ನಿಮಗೆ ಬಿದ್ದಿದ್ದು ಏನು ನನ್ನ ಕೂಪನ್ ಗಿಪ್ಪನ್ ಏನು ಹಾಕಿಲ್ಲ. ಪ್ರೈಸ್ ಬಂದು 230 ಏನೋ ಕೊಟ್ಟೆ ನಾನು, ಇದಕ್ಕೆ 240 ಅನಿಸುತ್ತೆ ಟೋಟಲ್ 240 ಕೊಟ್ಟಿದ್ದೀನಿ ನಾನು. ಆಕ್ಚುಲಿ ಪ್ರೈಸ್ ಬಂದು 238 240 ರುಪೀಸ್ ಟಿಪ್ಸ್ ಅನ್ಕೊಳ್ಳಿ, 240 ರುಪೀಸ್ ಕೊಟ್ಟಿದ್ದೀನಿ ಈ ಪ್ರಾಡಕ್ಟ್ಗೋಸ್ಕರ. ಇನ್ನು ಅನ್ಬಾಕ್ಸ್ ಮಾಡಿಲ್ಲ ನೋಡ್ಬೋದು, ಇನ್ನೇನು ಅನ್ಬಾಕ್ಸ್ ಮಾಡಿದೆ. ಸೊ ಇವಾಗ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಏನಂದ್ರೆ ಇದು ಲಿಂಕು ಏನಂದ್ರೆ ಇದು ಇವಾಗ ನೈಟ್ ಫುಲ್ಲು ನೈಟ್ ಅನ್ಕೊಳ್ಳಿ ವಾಕಿಂಗ್ ಮಾಡ್ತಾ ಇರ್ತೀವಿ ಫುಲ್ ನೈಟು ಏನಿರಲ್ಲ. ಈ ಸ್ಪೆಕ್ಸ್ ಹಾಕೊಂಡು ಒಂದಿದೆ ಬ್ರೈಟ್ ಒಂದು ಬ್ಲ್ಯಾಕ್ ಒಂದು ಬ್ರೈಟ್ ಅಂದರೆ ಫುಲ್ಲು ನಿಮಗೆ ನಾನು ತೋರಿಸಿದ್ದೀನಲ್ಲ ನಿಮ್ಗೆ ಟೆಸ್ಟ್ ಮಾಡಿ ತೋರಿಸ್ತೀನಿ. ಇರಿ ಫಸ್ಟ್ ಅನ್ಬಾಕ್ಸಿಂಗ್. ಸೊ ನೋಡಿ ಅನ್ಬಾಕ್ಸ್ ಮಾಡೋಣ. ಇವತ್ತು ಏನೋ ಬೇರೆ ಟೈಮ್ ಟ್ರೈ ಮಾಡೋಣ ಅಂದ್ಬಿಟ್ಟು ವೈಡ್ ಆಗಿ ಹೇಳ್ಕೊಂಡಿದ್ದೀನಿ, ಎಷ್ಟೊಂದು ಜನ ಹೇಳ್ತಾ ಇದೆ ನನಗೆ. ಸೊ ಇನ್ನೊಂದು ವೀಡಿಯೋಸ್ ಕಂಪ್ಲೀಟ್ ಬರ್ಬೋದು, ಯಾಕಂದರೆ ಸ್ವಲ್ಪ ಎಲ್ಲ ಇನ್ನೂ ನಮಗೆ ನಾವಿನ್ನ ಸ್ಕೂಲ್ ಹೊರ್ತಿದ್ದಿಲ್ಲ, ಅದಕ್ಕೆ ಮೇಲೆಲ್ಲ ಸ್ವಲ್ಪ ಫೋಕಸ್ ಕೊಡಬೇಕು. ಅದಕ್ಕೆ ಸ್ವಲ್ಪ ವೀಕಿಗೆ ಇಲ್ಲ ನಾನು ಟ್ರೈ ಮಾಡ್ತೀನಿ, ಮಂತಿಗೆ ವೀಕಿಗೆ ಒಂದು ವೀಡಿಯೋನ ಹಾಕಕ್ಕೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಆಗಲ್ಲ. ನೀವು 2 ಲ್ಯಾಕ್ಸ್ ಎಲ್ಲರೂ ಕೇಳ್ತಾನೆ ಇದ್ರು, ಬಟ್ 2 ಲ್ಯಾಕ್ಸ್ ಪ್ರೈಸ್ ಎಲ್ಲ ಇದೆ, ಬಟ್ ಯಾರು ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ಗೈಸ್, ಅದೇ ಬರ್ಬೋದು ಅಷ್ಟೇ. ಸೊ ನೋಡಿ ಇದು ಕವರು, ಇದೊಳ ನೋಡಿ. ಸೊ ಇದು ತಾಯಿಯ ನೋಡೋಣ ನಾನು. ಸೊ ಪ್ಯಾಕಿಂಗ್ಗೆ ನಾನು ಕೊಡ್ತೀನಿ ಆಟ ಕೊಟ್ಟು 10.9 ಇನ್ನೂ ಇಂಪ್ರೂವ್ ಮಾಡ್ಬೋದು, ಯಾಕಂದರೆ ಇದೊಳ ಗ್ಲಾಸ್ ಇರೋದು ಆರ್ಟಿಫಿಷಿಯಲ್ ಗ್ಲಾಸ್, ಒರಿಜಿನಲ್ ಗ್ಲಾಸ್ ಅಲ್ಲ. ಕ್ವಾಲಿಟಿ ನೋಡೋಣ, ಏನೋ ಒರಿಜಿನಲ್ ಗ್ಲಾಸ್ ಆಗಿದ್ರೆ ಏನೋ ಹೇಳ್ಬೋದು, ಒರಿಜಿನಲ್ ಗ್ಲಾಸ್ ಅಂದರೆ ಟೆಸ್ಟ್ ಹೋಗ್ಬಿಡುತ್ತೆ ಠನ್ ಠನ್. ಆ ಗ್ಲಾಸ್ ಅಂದರೆ ಬಬರ್ ಡ್ರಾಪಿಂಗ್ ಮಾಡಬೇಕಾಗಿತ್ತು, ಇದೇನು ನಾರ್ಮಲ್ ಗ್ಲಾಸ್ ಅಲ್ವಾ, ಅದಕ್ಕೆ ಅದೇನು ಬೇಡ. ಓಕೆ, ಇದನ್ನು ಓಪನ್ ಮಾಡೋಣ. ಕಾರ್ಬನ್ ಕೊಟ್ಟವ್ರೆ ಕಾರ್ಬನ್ ಬಾಕ್ಸಿದು ಪ್ಯಾಕಿಂಗು. ಸೊ ಇದನ್ನು ನಾವು ಓಪನ್ ಮಾಡಬೇಡ, ಹಂಗೆ ಓಪನ್ ಮಾಡ್ಕೊಂಡು ನೋಡಿ. ಇದೇ ಅದು ಪ್ರಾಡಕ್ಟು, ಇಸ್ ದ ಏನಂದರೆ HD ವಿಷನ್ ವ್ರ್ಯಾಪ್ ಅರೌನ್ಸ್ ಅಂದ್ರ. ನೀವೇನೋ ನೀವು ಕ್ವಾಲಿಟಿ ಅಂತ ಹೇಳಿದ್ರೆ ನಾನು ಫಸ್ಟೇ ಅಂದಲ್ಲ, ಇವಾಗ ಏನೋ ನೈಟು ನೀವು ತೋರಿಸಿ ನೋಡಿ ಹೇಳಿದ್ರು ನಾನು. 2 ಟೈಪ್ಸ್ ಆಫ್ ಸ್ಪೆಕ್ಸ್ ಬರುತ್ತೆ, ಒಂದು ದಿಸ್ ನೋಡ್ಬೋದು ನೀವು, ಒಂದಿದು ಒಂದು ಈ ಥರ ಇದೆ ಬ್ರೈಟ್, ಇದು ಇದು ಬ್ರೈಟ್, ಇದು ದಿಸ್ ಈಸ್ ಬ್ಲ್ಯಾಕ್. ಒಂದು ತಮ್ಮನೆ ಫೋಟೋ ತೊಗೊಳೋಣ ಆಮೇಲೆ ಇನ್ನೇನು ತೊಗೊಳೋಣ. ಸೊ ನೋಡಿ ಒಂದು ಕವರ್ ಕೊಟ್ಟಿರ್ತಾರೆ ನೋಡಿ, 340 ರುಪೀಸ್ ಕೊಡ್ತಾ ಇದ್ದೀರಿ ಇದು. ಈ ಬಾಕ್ಸ್ ಇದು ಎಷ್ಟು ಇದು ಮೇಡ್ ಇನ್ ಚೈನಾ ತುಂಬ ನನಗೆ ಇದು ಸ್ಪೇಸ್ ಇಲ್ಲ, ಆಮೇಲೆ ಸ್ಪೇಸ್ ಅಂತ ಇದ್ದೀನಿ. ಚೈನಾ ಪ್ರಾಡಕ್ಟ್ ಅಲ್ಲ, ಬಿಟ್ಟರೆ ಒಳಗಡೆ ಏನೂ ಇಲ್ಲ ನೋಡಿ. ಸೊ ನಾವು ಒಂದು ತಮ್ಮನೇರ್ ತೊಗೊಂಬರೋಣ ಎಲ್ಲದಕ್ಕ ಮುಂಚೆ. ಸೊ ಓಪನ್ ಮಾಡೋಣ ಈ ಸ್ಪೆಕ್ಸನ್ನು. ಸೊ ನನಗೆ ಯಾಕೆ ಇವತ್ತು ಲುಕ್ ಚೆನ್ನಾಗಿದೆ, ಇನ್ಮೇಲೆ ಹಿಂಗೆ ವೀಡಿಯೋ ತೆಗಿಯೋಣ ಅಂತ ಇದ್ದೀನಿ, ನೋಡೋಣ. ಫ್ಯೂಚರ್ ಸೊ ಸ್ಟುಡಿಯೋ ಇದೆ ಥರ, ಅದೇ ನನ್ನ ಸ್ಟುಡಿಯೋ ನೋಡ್ಬೋದು, ತೋರಿಸ್ತೀನಿ ನಿಮಗೆ ಸ್ವಲ್ಪ ನೋಡಲು. ತೋರಿಸ್ತೀನಿ ನೋಡಿ, ಅಲ್ಲಿ ನೋಡಿ ಆ ಗ್ರೀನ್ ಕಲರ್ ಪೇಪರ್. ಸೊ ನೋಡ್ಬೋದು, ಒಂದು ತಮ್ಮನೆ ಫೋಟೋ ತೊಗೊಳೋಣ. ಸೊ ಏರ್ಪ್ಲೇನ್ ಚೆನ್ನಾಗಿ ಬರ್ತಿರುತ್ತೆ, ನಿಯರ್ ಬೈ ಏರ್ಪೋರ್ಟ್ ಇರೋದು. ಸೊ ಅವಾಗ ಫ್ಲೈಟ್ ಸುತ್ತಿರೋದು. ಸೊ ಓಕೆ, ಈ ಪ್ರಾಡಕ್ಟ್ ಏನಂದ್ರೆ ನೈಟ್ ವಿಷನ್ ಅಂತ, ಒಂದಿಷ್ಟೇ ನಮಗೂ ಆಗ್ತದ ಏನು ತರಿಸಂದ್ರೆ ನಮಗೂ ಅರ್ಥ ಆಗ್ತದೆ ಪ್ರಾಡಕ್ಟು, ಅಷ್ಟು ಕಾಸ್ಟ್ಲಿ ಅದು. ಹಂಗೂ ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡೋಣ, ಏನಂದ್ರೆ ಇಷ್ಟು ಗೊತ್ತು ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತೀವಿ ನಿಮಗೆ. ಇದು ಬ್ಲ್ಯಾಕ್ ನಂಗೆ ಗೊತ್ತಿಲ್ಲ ಏನು ಐಡಿಯಾ ಅಂತ ನೋಡಿ,
ಯಾರಾದರೂ ಫಿಟ್ ಆಗುತ್ತೆ ಇದು. ಸೊ ನೀವು ಒಂದ್ಸತಿ ನಿಮಗೆ ನನ್ನ ಕ್ಯಾಮ್ರಾ ಮುಂದೆ ಹಾಕ್ತೀನಿ, ನಿಮ್ಗೆ ಕಾಣಿಸುತ್ತೀರ ನಿಮ್ಗೆ ನೋಡ್ಕೊಳ್ಳಿ. ಸೊ ನೋಡ್ಬೋದು ಈ ಕಲರ್ ಬರುತ್ತೆ, ಈಗ ಕರೆಕ್ಟಾಗಿ ತೋರಿಸ್ತೀನಿ ನೋಡಿ, ಈ ಕಲರ್ ಬರುತ್ತೆ ಈ ಇದು ನೋಡಿ, ಡಿಫ್ರೆನ್ಸ್ ತೋರಿಸ್ತೀನಿ. ಶೇಕ್ ಆಗ್ತದೆ ನನ್ನ ಕ್ಯಾಮ್ರಾ, ಸ್ಟ್ಯಾಂಡ್ ಬೇರೆ ಕರೆಕ್ಟಾಗಿಲ್ಲ ನಂದು. ಓಕೆ, ಸೊ ಹಂಗಿದೆ. ಸೊ ನಿಮ್ಗೆ ಇನ್ನೂ ಕರೆಕ್ಟಾಗಿ ತೋರಿಸ್ತೀನಿ ಇಲ್ಲಿ, ಒಂದು ಆಫ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಕರೆಕ್ಟ್ ಇಲ್ಲ ನೋಡಿ, ಡಿಫ್ರೆನ್ಸ್ ತೋರಿಸಿ ನೋಡಿ. ಇದೇನ ಇವಾಗ ನೋಡಿ ಮಧ್ಯಾಹ್ನ ಹೊತ್ತು, ಲೈಕ್ ಮಿಡ್ ಡೇ ಆಫ್ಟರ್ನೂನ್, ಅವಾಗೆಲ್ಲ ಬಿಸಿಲು ಇರುತ್ತೆ ತುಂಬ. ಸೊ ನೀವು ದೂರ ದೂರ ಸ್ವಲ್ಪ ಕಣ್ಣೆಲ್ಲ ಇದಾಗುತ್ತೆ. ಸೊ ಇದನ್ನ ಹಾಕ್ಕೊಂಡ್ರೆ ಸನ್ ಬ್ರೈಸ್ ಏನಿದೆ ಸ್ವಲ್ಪ ಅದು ಕಮ್ಮಿ ಬೀಳ್ಬೋದು ನಿಮಗೆ. ಈ ಸ್ಪೆಕ್ಸ್ ನೋಡಿದ ಹಂಗೆ ಇದೆ ನೋಡಿ, ಫುಲ್ ಡಾರ್ಕು. ಈ ರೂಮ ಸ್ವಲ್ಪ ಲೈಟ್ ಒಂದು ನಂಗೆ ಕಾಣಿಸ್ತಾ ಇದೆ ನೋಡಿ, ಸ್ವಲ್ಪ ಲೈಟ್ ಜಾಸ್ತಿ ಇದೆ, ಬಟ್ ನೋಡಿ ನನಗೆ ಸ್ವಲ್ಪ ಲೈಟ್ ಎಲ್ಲ ಲೈಟಾಗೇ ಕಾಣಿಸ್ತದೆ. ಸೊ ವೀಡಿಯೋ ಏನು ಹಿಡಿತದೆ ಅದು ಕರೆಕ್ಟಾಗಿ ಕಾಣಿಸ್ತಾ ಇದೆ ನನಗೆ ಲೈಟು, ಬಟ್ ನಾನೇನು ನೋಡ್ತಾ ಇದ್ದೀನಿ ನಾನು ಕರೆಕ್ಟಾಗಿ ಕಾಣಿಸ್ತಾ, ಫುಲ್ಲು ಒಂಥರ ಬ್ಲ್ಯಾಕ್ ಆಗಿದೆ, ಲೈಟ್ ಬ್ಲ್ಯಾಕು. ನೀವು ನೋಡ್ತೀರ ಬಟ್ ಕ್ಯಾಮ್ರಾ ಅಷ್ಟು ನಾನು ತೋರ್ಸೋಕ್ಕಾಗಲ್ಲ, ಅಷ್ಟು ತುಂಬ ಶೇಕ್ ಆಗ್ತದೆ ಇವತ್ತು ವೀಡಿಯೋಲಿ ನೋಡಿ. ಸೊ ಅಂದರೆ ಸಣ್ಣ ಸ್ವಲ್ಪ ರೇಸ್ನ ಕಪಲ್ ಇದೆ ಆ ಥರ ಗ್ಲಾಸ್ ಇದು. ಸೊ ಆಲ್ ಇಟ್ಸ್ ಗುಡ್, ಓಕೆ. ಈ ಸ್ಪೆಕ್ಸು ಚೆನ್ನಾಗಿದೆ, ಶುಮ್ ಶುಮ್. ಇವಾಗ ನಮ್ಮನ್ನು ಬರೀತೆ ಸೆಕೆಂಡ್ ಪ್ರಾಡಕ್ಟ್, ಇದೊಂದು ಗ್ಲಾಸ್. ಸೊ ನೀವು ಇದನ್ನು ನೋಡ್ಬೋದು, ನಾನು ಒಂದ್ಸತಿ ಟ್ರೈ ಮಾಡಿ ನೋಡ್ತೀನಿ. ವಾವ್, ಇದನ್ನು ಈಟ್ ಬಿಸಿಲು ಏನಿದೆ ಲೈಕ್ ಈಟ್ ಲೈಕ್ ಸನ್ ರೇಸ್ ಇದು. ಅದಕ್ಕೆ ಏನಾದ್ರೆ ಇದು ನೈಟ್ ಹಾಕೊಂಬೇಕು ಅದನ್ನು ಬೆಳಿಗ್ಗೆ, ಅದಕ್ಕೆ ಅನ್ಸುತ್ತೆ ಎರಡು ಕೊಟ್ಟಿರೋ ಜೊತೆಗೆ ನೋಡ್ಬೋದು. ವಾವ್ ಅಂದರೆ ಸ್ವಲ್ಪ ಇದು ನನಗೆ ಗೊತ್ತಾಗ್ತದೆ ಏನು ಹೇಳ್ಬೇಕಂತ ಇದೆ. ಈ ಸ್ಪೆಕ್ಸ್ ಹಾಕೊಂಡು ನೋಡಿದ್ರೆ ಒಂಥರ ಲೈಟು ಏನಿರುತ್ತೋ ಜಾಸ್ತಿ ಬರ್ತಾಯಿದೆ ನನಗೆ ಕಣ್ಣಿಗೆ. ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ ನಾನು, ಹಂಗೆ ನಾವು ನೋಡಿ ಇದ್ರಲ್ಲಿ ಬಿಟ್ಟು ತೋರಿಸೋಕೆ ಅನ್ಸ ನೋಡಿ. ಓಕೆನಾ, ಹಾಂ ಓಕೆ. ಒನ್ ಡಿಫ್ರೆನ್ಸ್ ನೋಡಿ, ಡಿಫ್ರೆನ್ಸ್ ನಾನು ತೋರ್ಸೋಕೆ ಆಗ್ತಲ್ಲ ಇದೀನಿ, ನಾನು ಕ್ಲಿಯರಾಗಿ ತೋರಿಸ್ತೀನಿ ನೋಡಿ. ಇದು ಅಷ್ಟು ಏನು ನೋಡಿ ನೋಡಿ, ಗೊತ್ತಾಗಿರುತ್ತೆ ನಿಮ್ಗೆ ಡಿಫ್ರೆನ್ಸ್. ಗೊತ್ತಾಗಿಲ್ಲ ಅಂದ್ರೆ ನಾನು ಏನು ಮಾಡೋಕ್ಕೆ, ನನಗೆ ಎಷ್ಟು ಆಗಿತ್ತು ಅಷ್ಟು ತೋರಿಸಿದ್ದೀನಿ ನಿಮಗೆ. ಸೊ ಆಲ್ ಇಸ್ ಡಟ್ ಮಚ್ ಓನ್ಲಿ. ಸೊ ಏನಂದರೆ ಇವಾಗ ನಂಗೆ ಫುಲ್ಲಿ ಗೊತ್ತಾಗಿದೆ ಇದೆರಡು ಏನಕ್ಕೆ ಅಂದರೆ ಯೂಸು. ಸೊ ನೋಡಿ ಇದು ನೈಟಿಗೆ ಯೂಸು ನೋಡಿ, ಈ ಥರ ಇದೆಲ್ಲ ಇದು ನೈಟಿಗೆ ಯೂಸು. ಇದು ಬೆಳಿಗ್ಗೆ ಲೈಕ್ ಬೆಳಿಗ್ಗೆ ಅಂದರೆ ಮಾರ್ನಿಂಗ್ ಎಲ್ಲ ಯೂಸ್ ಆಗಲ್ಲದು, ಯಾಕಂದರೆ ಮಾರ್ನಿಂಗ್ ದಟ್ ಈಸ್ ಗುಡ್ ರೇಸ್. ಮಧ್ಯಾಹ್ನ ಆಫ್ಟರ್ 2:00 ಇಟ್ಸ್ ನಾಟ್ ಎ ಗುಡ್ ರೇಸ್, ಹೇಳ್ತಾರೆ ಟ್ಯಾನ್ ಆಗೋದು ಅದೆಲ್ಲ, ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ಬಟ್ ಐಸಿಗೆ ಇವಾಗ ನಾವು ವಾಚೆಲ್ಲ ನೋಡ್ತೀವಿ ಬ್ರೈಟ್ ಜಾಸ್ತಿ ಇರುತ್ತೆ, ಅದನ್ನು ಕಣ್ಗೆಲ್ಲ ಒಂಥರ ಆಗಿತ್ತಲ್ಲ, ಆ ಈ ಸ್ಪೆಕ್ಸ್ ಹಾಕೊಂಡ್ರೆ ನಿಮಗೆ ಲೈಟ್ ಆಗುತ್ತೆ, ಒಂಥರ ಸ್ಟೈಲಲ್ಲೂ ಚೆನ್ನಾಗಿದೆ. ಸೊ ನೀವು ಹಿಂಗೂ ನೋಡ್ಬೋದು ನೋಡಿ, ಕಣ್ಣ ಹಿಂಗೂ ನೋಡ್ಸ್ಬೋದು, ಹಿಂಗೂ ನೋಡ್ಬೋದು ನೋಡಿ. ಇಲ್ಲಿ ಎರಡು ಇಲ್ಲೊಂದು ಕೊಟ್ಟರೆ ಇಲ್ಲಿ ನೀವು ಹಿಂಗೂ ನೋಡ್ಬೋದು, ಹಿಂಗೆ ನೋಡ್ಬೋದು, ಕಾಣಿಸ್ತಲ್ಲ ನಿಮಗೆ. ಆ್ಯಕ್ಚು ಇದೊಂಥರ ಬ್ಲೈಂಡು, ಇವಾಗ ಯಾಕಂತ ಅನ್ಸಲ್ಲ ಬ್ಲೈಂಡ್ ಪೀಪಲ್ಸ್ ಇರ್ತಾರಲ್ಲ ಅವ್ರಿಗೆ ಈ ಥರ ಸೇಮ್ ಸ್ಪೆಕ್ಸ್ ಇರುತ್ತೆ. ಬಟ್ ಇದೆಲ್ಲ ಏನಂದ್ರೆ ನಮ್ಗೆ ಕಾಣಿಸುತ್ತೆ ಅಲ್ಲ ನೋಡಿ, ಸೇಮ್ ಹಂಗೆ ಇದೆ ಬಟ್ ಫುಲ್ ಮುಂದೆ. ಓ ನಿಮಗೆಲ್ಲ ನಾನು ಹಿಂಗೆ ಶೂಟ್ ಮಾಡ್ತಾಯಿದ್ದೀನಲ್ಲ ಗೊತ್ತಾಗ್ತದೆ, ಸೊ ಗೊತ್ತಾಗಲಿ ಓಕೆ ಗುಡ್ ಓನ್ಲಿ. ನಿಮಗೂ ಗೊತ್ತಾಗಿಲ್ಲ ನಾನು ಹಿಂಗೆ ಶೂಟ್ ಮಾಡೋದು ನಿಮ್ಮಲ್ಲಿ. ಸೊ ನಾನು ನೋಡ್ಬೋದು ಎಲ್ಲ ಕಡೆ, ಬಟ್ ಏನು ಗೊತ್ತಾ ನಂಗೆ ಕಾಣಿಸ್ತಿರೋದು ಏನು ಫೋನಾಗ ಕಾಣಿಸ್ತದೆ ನನಗೆ ನೋಡಿ, ಹಿಂಗೆ ನೋಡ್ತೀನಲ್ಲ ಕರೆಕ್ಟಾಗಿ ಕಾಣಿಸ್ತದೆ ನಂಗೆ ಏನಕ್ಕೆ ಆಗ್ತಲ್ಲ ಅದು ಏನು ಅಂತಾರಂತ. ಅದಕ್ಕೆ ಬೈ ಮಾಡಿ ಪ್ರಾಡಕ್ಟ್, ನೋ ಸ್ಪಾನ್ಸರ್ ಸ್ಪಾನ್ಸರ್ ವೀಡಿಯೋ ಅಲ್ಲ. ನಾನು ಲಾಸ್ಟ್ ಏನು ನೋಡಿದ್ರಲ್ಲ ಜುಪ್ಪಿ ಅಲ್ಲ, ಅದು ಹೆಸರೇನಪ್ಪ ಜುಪ್ಪಿನೇ ಅನಿಸುತ್ತೆ, ಜುಪ್ಪಿ ಅಂದ್ಬಿಟ್ಟಿದೆ. ನಾನು ಜುಪ್ಪಿ ಆ್ಯಪ್ನ ಸ್ಪಾನ್ಸರ್ ಆಗಿತ್ತು ಈ ಆ್ಯಪ್, ನಾನು ಅಷ್ಟೊಂದು ವೀಡಿಯೋ ಸ್ಪಾನ್ಸರ್ ಆಗಿದ್ದೀನಿ, ಮುಂದೆನೂ ಆಗೋಣ. ಸೊ ಈಗ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಈ ಸಬ್ಸ್ಕ್ರೈಬರ್ಸ್ 28 ಇದೆ ಅಷ್ಟೇ, ಇಂಪ್ರೂವ್ ಆಗಿಲ್ಲ. ಜಾಸ್ತಿ ಚಾಲೆಂಜಸ್ ಮಾಡೋಕ್ಕೆ ನೋಡ್ತೀನಿ, ಎಲ್ಲ ನೋಡ್ತೀನಿ. ಬಟ್ ಇವಾಗ ಇನ್ಮೇಲೆ ಸ್ವಲ್ಪ ವೀಡಿಯೋಸ್ ಕಮ್ಮಿ ಆಗುತ್ತೆ, ಯಾಕಂದರೆ ಸ್ವಲ್ಪ ಹಾಲಿಡೇಸ್ ಬಂದಾಗ ಮಾತ್ರ ಸ್ವಲ್ಪ ಜಾಸ್ತಿ. ನಾನು ವೀಕಿಗೆ ನಾನು ಟ್ರೈ ಮಾಡ್ತೀನಿ, ಯಾಕೆ ಅಂದ್ಕೋ ವೀಕಿಗೆ ವೀಕೆಂಡ್ಸಲ್ಲಿ ಒಂದು ಸ್ವಲ್ಪ ಮಾಡೋದು, ವೀಕೆಂಡ್ಸಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ ತರ್ಸೋದು ಮಾಡೋದು ಅಂತ ನೋಡ್ತೀನಿ. ಬಟ್
ಟ್ರೈ ಮಾಡ್ತೀನಿ ನಾನು ವೀಕಿಗೆ ಒನ್ ವಿಡಿಯೋ ಬರೋ ಥರ, ಯಾಕಂದ್ರೆ ಡೈಲಿ ಅಂತೂ ಹಾಕೋಕ್ಕಾಗಲ್ಲ, ಇಲ್ಲಾಂದ್ರೆ ಒಂದು ದಿವಸ ಬಿಟ್ಟು ಒಂದು ದಿವಸನೂ ಹಾಕೋಕ್ಕಾಗಲ್ಲ, ವೀಕಿಗೆ ಒನ್ ವಿಡಿಯೋ ಹಂಗೆ ಟ್ರೈ ಮಾಡಿದೆ ನೋಡಿ. ನಿಮಗೆ ಆಯಿತು, ಲಾಸ್ಟ್ ವೀಕ್ ನಾನು ವೀಡಿಯೋ ಹಾಕಿಲ್ಲ, ಕಮೆಂಟ್ಸ್ ಅಲ್ಲಿ ಹಾಕಲ್ಲ, ಬಟ್ ಆಲ್ಸೋ ಚಾನಲ್ ಇದೆ ಹಾಕ್ಬೇಕು ಅಂತ ಇರುತ್ತೆ, ಹಾಕ್ತಾ ಇದ್ದೀನಿ, ಬಟ್ ಇಂಪ್ರೂವ್ ಅಂತೂ ಆಗ್ತದೆ ನನ್ನ ಚಾನಲ್ಲು. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೂ ಚೆನ್ನಾಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಂದ್ರೆ ಈ ಥರ ಅಮೇಝಿಂಗ್ ವೀಡಿಯೋಸ್ ತರ್ತಾ ಇರ್ತೀನಿ, ಲೈಕ್ ಚಾಲೆಂಜಸ್, ಗಿವ್ ಅವೇ. ಸೊ ನೀವು ಹೇಳ್ತಾ ಇದ್ದ ಅಷ್ಟೊಂದು ಜನ ನಿಮ್ಮ ಫ್ರೆಂಡ್ಸ್ಗೆ ಗಿವ್ ಅವೇ ಮಾಡ್ತೀರಾ, ನಮಗೂ ಗಿವ್ ಅವೇ ಮಾಡಿ ಅಂತ, ಅದಕ್ಕೆ ನಾನು ಮಾಡಿದ್ದೆ, ನಾನು ಎಲ್ಲರಿಗೂ ಮಾಡಿದ್ದೆ ಒಂದು ಗಿವ್ ಅವೇ, 5000 rupees ಗಿವ್ ಅವೇ ಮಾಡಿದ್ದೆ ನಾನು ಎಲ್ಲರಿಗೂ, ಬಟ್ ಯಾರಿಗೂ ಸಿಕ್ಕಿಲ್ಲ ಅದು. ಏನಂದರೆ ಯಾರೂ ನಂಗೆ ಡಿ ಎಮ್ ಮಾಡಿಲ್ಲ. ನಾನು ಲಾಸ್ಟ್ ವೀಡಿಯೋ ನೋಡಿದ್ರೆ ನಾನು ಹೇಳಿದ್ದೆ ಲೈಕ್ May 5th ಏಪ್ರಿಲ್ ಮಾರ್ಚ್ ಆ ಥರ ಚಾಲೆಂಜ್ ಮಾಡ್ತೇನೆ. ಸೊ ಗೈಸ್, ಈ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದರಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಲೈಕ್ ಮಾಡಿ, ಲೈಕ್ ಸೇಮ್ ಇಡ್ತಾ ಇದ್ದೀನಿ, ಓನ್ಲಿ 500 ಇಲ್ಲ 100 likes ಅಲ್ಲಿ ಕೊಡ್ತಾ ಇದ್ದೀನಿ ಅಷ್ಟೇ. ಕಮೆಂಟ್ಸ್ ಮಾಡಿ, ಗೊತ್ತಾಗಿದೆ ನನಗೂ ಫ್ಯೂಚರಲ್ಲಿ ಯಾವ ಥರ ವೀಡಿಯೋ ಮಾಡಬೇಕಂತ. ಸೊ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ. ಟಿಶ್ ಟಿಶ್ ಬಾಯ್.